ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಕನಸನ್ನು ಕಾಣುತ್ತಿರುವ ಪ್ರತಿಯೊಬ್ಬ ಕನಸುಗಾರನಿಗೂ ನಮ್ಮ ಮಿಲಿಯನ್ ಡ್ರೀಮ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಹೇಳುತ್ತಿರುವಂತಹ ವ್ಯಕ್ತಿಯ ಬಗ್ಗೆ ಹೇಳೋದಾದರೆ ಇವರು ಭಾರತ ತಂಡದ ಯಾರ್ಕರ್ ಕಿಂಗ್, ಡೆತ್ ಓವರ್ ಬೌಲಿಂಗ್ ಸ್ಪೆಷಲಿಸ್ಟ್. ಇವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಭೂಮ್ ಭೂಮ್ ಭೂಮ್ರಾ ಎಂಬ ಖ್ಯಾತಿಯನ್ನು ಪಡೆದಿರುವ ಯುವ ಕ್ರಿಕೆಟಿಗ ಜಸ್ಪ್ರೀತ್ ಬೂಮ್ರಾ. ಜಸ್ಪ್ರೀತ್ ಬೂಮ್ರಾ ಅಂದರೆ ಎಂದು ಯಾರಿಗೆ ಗೊತ್ತಿಲ್ಲ ಹೇಳಿ. ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಯು ಇವರ ಬೌಲಿಂಗ್ಗೆ ಬೋಲ್ಡ್ ಆಗದೆ ಇರಲ್ಲ. ಇವರು ಅದೆಷ್ಟೋ ಯುವ ಕ್ರಿಕೆಟಿಗರಿಗೆ ಇಂದು ರೋಲ್ ಮಾಡೆಲ್ ಆಗಿದ್ದಾರೆ. ಬೂಮ್ರಾರವರು ಇಂದು ಈ ಮಟ್ಟಕ್ಕೆ ಬೆಳೆದು ನಿಲ್ಲಲು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಬೂಮ್ರಾ 6 ಡಿಸೆಂಬರ್ 1993 ಗುಜರಾತ್ನ ಅಹಮದಾಬಾದ್ನಲ್ಲಿ ಜನಿಸ್ತಾರೆ. ಇವರ ತಂದೆಯ ಹೆಸರು ಜಸ್ಬೀರ್ ಸಿಂಗ್ ಮತ್ತು ತಾಯಿಯ ಹೆಸರು ದಲಜಿತ್ ಕೌರ್. ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ ಬೂಮ್ರಾರವರ ತಂದೆಯವರು ಬೂಮ್ರಾರವರು 7 ವರ್ಷದ ಹುಡುಗನಿದ್ದಾಗಲೇ ಅನಾರೋಗ್ಯದ ಕಾರಣದಿಂದ ಸಾವನ್ನಪ್ಪುತ್ತಾರೆ. ಚಿಕ್ಕ ವಯಸ್ಸಿಗೆ ತಂದೆಯನ್ನ ಕಳೆದುಕೊಂಡ ಬೂಮ್ರಾರವರನ್ನ ಅವರ ತಾಯಿ ದಲಜಿತ್ ಕೌರವರೇ ಕಷ್ಟಪಟ್ಟು ಬೆಳೆಸುತ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಅಂದರೆ ಇಷ್ಟ ಇರುತ್ತೆ. ಆದರೆ ಬೂಮ್ರಾರವರಿಗೆ ಚಿಕ್ಕ ವಯಸ್ಸಿನಿಂದಲೂ ನಾನು ಬೌಲರ್ ಆಗಬೇಕು ಎಂಬ ಕನಸನ್ನು ಕಾಣ್ತಾ ಇರ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಟಿವಿಯಲ್ಲಿ ಕ್ರಿಕೆಟನ್ನು ನೋಡುತ್ತಾ ಬೌಲರ್ಗಳನ್ನು ಅನುಕರಣೆ ಮಾಡುತ್ತಾ ಕ್ರಿಕೆಟನ್ನು ಆಡಲು ಶುರು ಮಾಡ್ತಾರೆ. ಬೂಮ್ರಾರವರು ಚಿಕ್ಕವರಿದ್ದಾಗ ಅವರ ತಾಯಿ ಜಾಸ್ತಿ ಹೊರಗಡೆ ಹೋಗಿ ಆಟ ಆಡಲು ಬೂಮ್ರಾರಿಗೆ ಬಿಡ್ತಾ ಇರಲಿಲ್ಲ. ಅವರು ಸದಾ ಮನೆಯಲ್ಲೇ ಇರುವಂತೆ ಬೂಮ್ರಾರವರಿಗೆ ಒತ್ತಾಯ ಮಾಡ್ತಾ ಇದ್ರು. ಆದರೆ ಮನೆಯಲ್ಲಿ ಕೂತ ಬೂಮ್ರಾರವರು ಸುಮ್ಮನೆ ಕೂರದೆ ಬಾಲ್ಗೆ ಪ್ಲಾಸ್ಟರನ್ನು ಹಾಕಿ ಮನೆಯ ಹಾಲ್ನಲ್ಲೇ ಬೌಲಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇದರಿಂದಲೇ ತಿಳಿಯುತ್ತದೆ ಬೂಮ್ರಾರವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕ್ರಿಕೆಟ್ ಮೇಲೆ ಅದೆಷ್ಟು ಕ್ರೇಜ್ ಇತ್ತು ಅಂತ. ಬೂಮ್ರಾರವರು ಬೌಲಿಂಗ್ ಮಾಡುವ ಶೈಲಿ ಎಲ್ಲ ಬೌಲರ್ಗಳಿಗಿಂತ ವಿಭಿನ್ನ. ಈ ಬೌಲಿಂಗ್ ಸ್ಟೈಲನ್ನು ನೋಡಿದ ಅವರ ಸ್ಕೂಲ್ ಕೋಚ್ ಆಗಿದ್ದ ಕಿಶೋರ್ ತಿವಾರಿಯವರು ಈ ಬೌಲಿಂಗ್ ಸ್ಟೈಲನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗು ಎಂದು ಬೂಮ್ರಾರವರಿಗೆ ಹೇಳುತ್ತಾರೆ. ಬೂಮ್ರಾರವರು ತಾವು 14 ವರ್ಷದವರಿದ್ದಾಗಲೇ ನಾನು ಕ್ರಿಕೆಟರ್ ಆಗಬೇಕು ಎಂಬ ಕನಸನ್ನು ಕಾಣ್ತಾ ಇರ್ತಾರೆ. ಅದಕ್ಕೆ ಬೇಕಾದ ತರಬೇತಿಯನ್ನು ಪಡೆಯಲು ಕೂಡ ಅವರು ಸದಾ ಕ್ರಿಕೆಟ್ನ ಪ್ರಾಕ್ಟೀಸ್ನಲ್ಲೇ ಮಗ್ನರಾಗಿರುತ್ತಿದ್ದ ಬೂಮ್ರಾರವರು ಕೇವಲ ಒಂದೇ ಟೀಶರ್ಟ್ ಮತ್ತು ಒಂದು ಜೊತೆ ಶೂಗಳನ್ನೇ ಮತ್ತೆ ಮತ್ತೆ ಸ್ವಚ್ಛಗೊಳಿಸಿ ಉಪಯೋಗಿಸ್ತಿದ್ರಂತೆ. ಒಮ್ಮೆ ತಮ್ಮ ತಾಯಿಯ ಜೊತೆ ರಸ್ತೆಯಲ್ಲಿ ಹೋಗುತ್ತಿರುವಾಗ ಒಂದು ನೈಕಿ ಶೋರೂಮ್ ಅನ್ನು ನೋಡ್ತಾರೆ. ಆಗ ಬೂಮ್ರಾಗೆ ಆ ಶೋರೂಮ್ನಲ್ಲಿರುವ ಶೂವನ್ನು ತೆಗೆದುಕೊಳ್ಬೇಕು ಎಂಬ ಆಸೆ ಮೂಡುತ್ತೆ. ಆದರೆ ಮನೆಯಲ್ಲಿ ಇದ್ದ ಬಡತನದಿಂದ ಬೂಮ್ರಾರವರ ತಾಯಿಯವರಿಗೆ ಆ ಶೂವನ್ನು ಕೊಡಿಸಲು ಆಗೋದಿಲ್ಲ. ತಾಯಿಯ ಪರಿಸ್ಥಿತಿಯನ್ನು ಆ ಚಿಕ್ಕ ವಯಸ್ಸಿನಲ್ಲೇ ಗ್ರಹಿಸಿದ ಬೂಮ್ರಾರವರು, ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ, ನಾನು ಮುಂದೊಂದು ದಿನ ಈ ಶೋರೂಮ್ನಲ್ಲಿ ನನಗೆ ಇಷ್ಟವಾಗುವಂತಹ ಎಲ್ಲ ಶೂಗಳನ್ನು ತೆಗೆದುಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಲ್ಲುತ್ತೀನಿ ಅಂತ ತಾಯಿಯ ಮುಂದೆ ಮಾತನ್ನು ನೀಡ್ತಾರೆ. ನಂತರ ಬೂಮ್ರಾ ಚೆನ್ನೈಯಲ್ಲಿರುವ MRF ಪೇಸ್ ಫೌಂಡೇಶನ್ ಕೋಚಿಂಗ್ ಸೆಂಟರ್ಗೆ ಆಯ್ಕೆಯಾಗ್ತಾರೆ. ಇದರಲ್ಲಿ ಫಾಸ್ಟ್ ಬೌಲರ್ಗಳಿಗೆ ಟ್ರೈನಿಂಗನ್ನು ನೀಡಲಾಗ್ತಿರ್ತದೆ. ಈ ಕೋಚಿಂಗ್ ಸೆಂಟರ್ ಜಹೀರ್ ಖಾನ್, ಶ್ರೀಶಾಂತ್, ಇರ್ಫಾನ್, ಪಠಾನ್ರಂತಹ ಬೌಲರ್ಗಳನ್ನು ಭಾರತ ಕ್ರಿಕೆಟ್ ತಂಡಕ್ಕೆ ನೀಡಿದೆ. ಇಲ್ಲಿಗೆ ಬಂದ ಮೇಲೆ ಬೂಮ್ರಾರವರ ಬೌಲಿಂಗ್ ಮತ್ತಷ್ಟು ಇಂಪ್ರೂವ್ ಆಗತ್ತೆ. MRF
ಸ್ಪೇಸ್ ಫೌಂಡೇಶನ್ನಲ್ಲಿ ಟ್ರೈನಿಂಗ್ ಅನ್ನು ಪಡೆದ ನಂತರ ಬೂಮ್ರಾ 2013 ಗುಜರಾತ್ ಅಂಡರ್-19 ತಂಡಕ್ಕೆ ಆಯ್ಕೆಯಾಗ್ತಾರೆ. ತನ್ನ ಮೊದಲ ಪಂದ್ಯದಲ್ಲೇ ವಿದರ್ಭ ತಂಡದ ವಿರುದ್ಧ 7 ವಿಕೆಟ್ ಅನ್ನು ಪಡೆದು ಮಿಂಚಿ ಬಿಡುತ್ತಾರೆ. ನಂತರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾರೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇವರೇ ಆಗ್ತಾರೆ. ಈ ಪಂದ್ಯವನ್ನು ನೋಡಲು ಮುಂಬೈ ಇಂಡಿಯನ್ಸ್ ತಂಡದ ಕೋಚ್ ಜಾನ್ ರೈಟ್ ಬಂದಿರ್ತಾರೆ. ಅವರು ಬೂಮ್ರಾರ ವಿಭಿನ್ನ ಬೌಲಿಂಗ್ ಸ್ಟೈಲ್ ಅನ್ನು ನೋಡಿ ಮೆಚ್ಚಿ 2013 IPL ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡಲು ಅವಕಾಶವನ್ನು ನೀಡ್ತಾರೆ. ಸಿಕ್ಕ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಂಡ 19 ವರ್ಷದ ಬೂಮ್ರಾ ತನ್ನ ಮೊದಲ ಪಂದ್ಯವನ್ನ RCB ಎದುರು ಆಡ್ತಾರೆ. RCB ಮುಖ್ಯ ಬ್ಯಾಟ್ಸ್ಮನ್ ಆಗಿದ್ದ ವಿರಾಟ್ ಕೊಹ್ಲಿಯನ್ನ ಔಟ್ ಮಾಡಿಬಿಡ್ತಾರೆ. ನಂತರ ABD ವಿಲಿಯರ್ಸ್ ಕರುಣ್ ನಾಯರ್ ಅನ್ನು ಕೂಡ ಔಟ್ ಮಾಡುವ ಮೂಲಕ 32 ರನ್ ನೀಡಿ 3 ವಿಕೆಟ್ ಅನ್ನು ಪಡೆದು ನೆರೆದಿದ್ದ ಕ್ರಿಕೆಟ್ ಪ್ರೇಕ್ಷಕರ ಮನವನ್ನ ಗೆದ್ದು ಬಿಡ್ತು. 2013 IPL ನಲ್ಲಿ ಇವರಿಗೆ 2 ಪಂದ್ಯಗಳನ್ನಾಡುವ ಅವಕಾಶ ಮಾತ್ರ ಸಿಗುತ್ತೆ. ನಂತರ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತವಾದ ಪ್ರದರ್ಶನವನ್ನ ಇವರು ನೀಡಿದ ಕಾರಣ 2014 IPL ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಮತ್ತೆ ಇವರನ್ನ ಖರೀದಿಸುತ್ತೆ. ಆ ವರ್ಷವೂ ಕೂಡ ತಮ್ಮ ಅದ್ಭುತವಾದ ಬೌಲಿಂಗ್ ಸ್ಟೈಲ್ನಿಂದ ಬೂಮ್ರಾ ಎಲ್ಲರ ಮನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ. ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತಿದ್ದ ಸಮಯದಲ್ಲೇ ಬೂಮ್ರಾರವರು ಇಂಜುರಿಗೆ ಒಳಗಾಗ್ತಾರೆ. ಇದರಿಂದ 2015 IPL ಅನ್ನ ಬೂಮ್ರಾರವರು ಮಿಸ್ ಮಾಡಿಕೊಳ್ತಾರೆ. ನಂತರ ಮನೆಯಲ್ಲೇ ವರ್ಕೌಟ್ ಮಾಡುತ್ತಾ ಬೌಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡುತ್ತಾ ಫಿಟ್ ಅಂಡ್ ಫೈನ್ ಆಗಿ ಮತ್ತೆ ಕ್ರಿಕೆಟ್ಗೆ ಕಮ್ಬ್ಯಾಕ್ ಮಾಡ್ತಾರೆ. ಅಷ್ಟರ ವೇಳೆಗೆ ಟೀಮ್ ಇಂಡಿಯಾ T20 ತಂಡದಿಂದ ಬೂಮ್ರಾಗೆ ಬುಲಾವ್ ಬರುತ್ತೆ. 27 ಜನವರಿ 2016 T20 ತಂಡಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಆ ವರ್ಷ 28 ವಿಕೆಟ್ ಅನ್ನು ಪಡೆದು ಮಿಂಚುತ್ತಾರೆ. T20 ಅದ್ಭುತ ಪ್ರದರ್ಶನದಿಂದ ಕೆಲವೇ ದಿನಗಳಲ್ಲಿ ODI ಮತ್ತು ಟೆಸ್ಟ್ ತಂಡಕ್ಕೆ ಬೂಮ್ರಾರವರು ಆಯ್ಕೆಯಾಗ. ಇದುವರೆಗೂ 12 ಟೆಸ್ಟ್ ಪಂದ್ಯಗಳನ್ನಾಡಿರುವ ಬೂಮ್ರಾ 62 ವಿಕೆಟ್ ಅನ್ನ ಪಡೆದಿದ್ದಾರೆ. 58 ODI ಪಂದ್ಯಗಳಲ್ಲಿ 104 ವಿಕೆಟ್ಸ್ಗಳನ್ನ ಇವರು ಪಡೆದಿದ್ದಾರೆ. ಇನ್ನು T20 49 ಪಂದ್ಯಗಳನ್ನಾಡಿ 59 ವಿಕೆಟ್ ಅನ್ನು ಪಡೆದು ಕ್ರಿಕೆಟ್ ಪ್ರೇಕ್ಷಕರ ತಮ್ಮ ಅಭಿಮಾನಿಗಳ ಮನವನ್ನ ಸೂರೆಗೊಂಡಿದ್ದಾರೆ. ಬೂಮ್ರಾರ ಬೌಲಿಂಗ್ ಸ್ಟೈಲ್ ಅನ್ನು ನೋಡಿ ಜನ ನಕ್ಕಿದ್ದು ಉಂಟು, ಅಚ್ಚರಿ ಪಟ್ಟಿದ್ದು ಉಂಟು. ಅದೇ ಬೌಲಿಂಗ್ ಸ್ಟೈಲ್ ಅನ್ನ ಇಂದು ಜಗತ್ತಿನಾದ್ಯಂತ ಯುವಕರು ಅನುಕರಣೆ ಮಾಡುತ್ತಿದ್ದಾರೆ. ಬೂಮ್ರಾ ಕೆಲವೇ ವರ್ಷಗಳಲ್ಲಿ ತಮ್ಮ ಕಠಿಣ ಪರಿಶ್ರಮದಿಂದ ವಿಶ್ವದ No.1 ಬೌಲರ್ ಆಗಿ ಹೆಸರನ್ನು ಗಳಿಸಿದ್ದಾರೆ. ಒಬ್ಬ ಸಾಮಾನ್ಯ ಹುಡುಗ ಚಿಕ್ಕವನಿದ್ದಾಗ ಒಂದು ಜೊತೆ ಶೂವನ್ನ ತೆಗೆದುಕೊಳ್ಳಲು ಕಷ್ಟ ಪಟ್ಟಿದ್ದಂತಹ ಹುಡುಗ ಇಂದು ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಅವಿರತ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ. ಹಾಗೆಯೇ ಯಾವತ್ತೂ ಬಿಡದ ಛಲವೇ ಇದಕ್ಕೆಲ್ಲ ಮುಖ್ಯ ಕಾರಣ. ಬೂಮ್ರಾರವರ ಜೀವನದಿಂದಲೇ ನಮಗೆ ತಿಳಿಯುತ್ತದೆ, ಪರಿಸ್ಥಿತಿ ಎಂತಹದ್ದೇ ಇರಲಿ ಅದು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತದೆ. ಆದರೆ ಆ ಬದಲಾಯಿಸುವ ಛಲ ಛಾತಿ ನಮ್ಮಲ್ಲಿರಬೇಕು ಅಷ್ಟೇ. ಜಸ್ಪ್ರೀತ್ ಬೂಮ್ರಾರವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ, ಭಾರತೀಯ ಕ್ರಿಕೆಟರ್ ಆಗಿ ಮತ್ತಷ್ಟು ದಾಖಲೆಗಳನ್ನು ಬರೆದು ಯಶಸ್ವಿಯಾಗಲಿ ಎಂದು ಆಶಿಸೋಣ. ಜಸ್ಪ್ರೀತ್ ಬೂಮ್ರಾರವರ ಕಷ್ಟದಾಯಕ ಮತ್ತು ಸ್ಫೂರ್ತಿದಾಯಕ ಜೀವನದ ಕಥೆಯನ್ನ ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ
ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನೀವು ಕೂಡ ಜಸ್ಪ್ರೀತ್ ಬೂಮ್ರವರ ಅಭಿಮಾನಿಯಾಗಿದ್ದಾರೆ, ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮಲ್ಲೇ ಅಡಗಿರುವ ಮತ್ತಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಕನಸನ್ನು ಕಾಣುತ್ತಿರುವ ಪ್ರತಿಯೊಬ್ಬ ಕನಸುಗಾರನಿಗೂ ಈ ವಿಡಿಯೋ ಸ್ಫೂರ್ತಿಯಾಗಲಿ ಎನ್ನುವುದೇ ನಮ್ಮ ಆಶಯ.